ಲಾಕ್ಡೌನ್ ಡೇ 14 ವಿಶೇಷ ಬುಲೆಟಿನ್ ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಮಾಧ್ಯಮದವರಾಗಿ ನಾವು ಪ್ರತಿನಿತ್ಯ ನಿಮಗೆ ಹೇಳ್ತಾ ಇರ್ತೀವಿ ಸ್ಟೇ ಹೋಮ್ ಬಿ ಸೇಫ್ ಅಂತ. ನೀವು ಕೂಡ ಸಾಕ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ರಿ, ಮಾಧ್ಯಮದವರು ನೀವು ದಿನ ಕೆಲಸ ಮಾಡ್ತೀರಾ, ಇದು ಹೆಂಗೆ ನಮಗೆ ಮಾತ್ರ ಮನಲಿರಿ ಅಂತ ಕೇಳ್ತೀರಾ ಪ್ರಶ್ನೆ ಅಂತ. ಸೋ ಇವತ್ತು ನಾನು ಮನೆಯಿಂದಲೇ ನಿಮಗೆ ಇನ್ಫಾರ್ಮೇಶನ್ ತರ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಸೇಫ್ ಆಗಿ ನೀವು ಮನೆಯಲ್ಲೇ ಇರಿ ಅಂತ. ಸೋ ಒಂದಿಷ್ಟು ಹೃದಯ ವಿದ್ರಾವಕ ಘಟನೆಗಳು ರಾಜ್ಯದಲ್ಲೂ ಸಂಭವಿಸ್ತಾ ಇದೆ, ದೇಶದಲ್ಲೂ ಸಂಭವಿಸ್ತಾ ಇದೆ. ನಮಗೋಸ್ಕರ ದುಡಿತಾ ಇದ್ದಾರಲ್ಲ, ಸೋ ಅವರ ಕುಟುಂಬದ ಕರುಣಾಜನಕ ಕಥೆಗಳನ್ನ ನಿಮ್ಮ ಮುಂದೆ ಒಂದೊಂದಾಗಿ ಬಿಚ್ಚುತ್ತಾ ಇದೀವಿ. ಈಗ ನೋಡ್ತಾ ಇರಿ, ಸೋ ಕಂದಮ್ಮ ಪುಟ್ಟ ಬಾಲಕಿ ತಾನು ಅಮ್ಮನನ್ನ ಮನೆಯಲ್ಲಿ ಇರುವಂತ ಪಾಪ ಅದು ಬೇಡ್ಕೊಳ್ತಾ ಇದೆ. ಕಣ್ಣೀರ ಕಥೆಯನ್ನ ಈಗ ಹೇಳಕ್ ಹೊರಟಿದ್ದೀವಿ. ಅಮ್ಮ ಬಾ ಅಂತ ಆ ಮಗು ಪಾಪ ಕಣ್ಣೀರನ್ನ ಇಡ್ತಾ ಇದೆ. ಪುಟ್ಟ ಕಂದನ ಕಥೆ ಇದು. ಕೊರೋನಾ ಸೇವೆ ಮಾಡ್ತಿರುವಂತ ನರ್ಸ್ ಮಗಳ ಕಣ್ಣೀರ ಕಥೆ. ಅಮ್ಮನಿಗಾಗಿ ಬೀದಿಯಲ್ಲಿ 3 ವರ್ಷದ ಪುಟ್ಟ ಬಾಲೆ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಬೆಳಗಾವಿಯ ಹೋಟೆಲ್ ಬಳಿ ಮನ ಕಲುಕುವಂತ ಒಂದು ದೃಶ್ಯ ನಡೆದಿರೋದು. ತಾಯಿ ಸುನಂದ ಅವರು ಅವ್ರ ಮಗಳು ಪಾಪ ಈ ತರ ಕಣ್ಣೀರನ್ನ ಹಾಕಿರೋದು. ತಾಯಿ ಸುನಂದ ಕೋರೇಪೂರ್ ಮಗಳು ಅಮ್ಮನಿಗೋಸ್ಕರ ಪಾಪ ಕಣ್ಣೀರನ್ನ ಹಾಕಿದ್ದಾಳೆ. ಬೀಮ್ಸ್ ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸುನಂದ, ನರ್ಸ್ ಆಗಿ ಪಾಪ ಕರ್ತವ್ಯ ಮಾಡ್ತಾ ಇದ್ದಾರೆ. ಇಂತ ಸಂದರ್ಭದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಎಷ್ಟಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈಗ ಅಂತ ಅಂದ್ರೆ ಹೆಲ್ತ್ ಎಮರ್ಜೆನ್ಸಿ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಈಗ ಪ್ರತಿನಿತ್ಯ ಹಗಲು ರಾತ್ರಿ ಅನ್ನದೆ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಇಂತ ಸಂದರ್ಭದಲ್ಲಿ ಅವರ ಕುಟುಂಬದ ಕಥೆ ಏನಿದೆ, ಸೊ ನಿಜಕ್ಕೂ ಕರುಣಾಜನಕವಾಗಿ ನಮ್ ಕಣ್ಮುಂದೆ ಬರ್ತಾ ಇದೆ. ಒಂದೊಂದು ಅಲ್ಲಲ್ಲಿ ಎಕ್ಸಾಂಪಲ್ ನಮ್ಗೆ ಸಿಗ್ತಾ ಇದೆ. ಇಂತ ನೂರಾರು ಕಥೆಗಳು ಬಹುಶಃ ಹುಡುಕ್ತಾ ಹೋದ್ರೆ ನಮ್ ಕಣ್ಮುಂದೆ ತೆರೆದಿಟ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಇವರು ಬಿಮ್ಸ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸುನಂದ ಅಂತ. ಜಿಲ್ಲಾಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಸುನಂದ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ನಾನು ಅದನ್ನ ಒತ್ತಿ ಒತ್ತಿ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಕಳೆದ 15 ದಿನಗಳಿಂದ ಮನೆಗೆ ಹೋಗಿಲ್ಲ ಈ ಸ್ಟಾಫ್ ನರ್ಸ್ ಸುನಂದ. ಸೊ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ ಅಂದ್ಮೇಲೆ ಅಫ್ಕೋರ್ಸ್ ಅದು ಪ್ರತಿನಿತ್ಯ ಕೇಳ್ತಾ ಇರುತ್ತೆ, ಅಮ್ಮ ಇರ್ಲಿ ಮನೆಗ್ ಬಾ ಮನೆಗ್ ಬಾ ಅಂತ. ಪಾಪ ಆ ಮಗು ಬೀದಿಯಲ್ಲಿ ನಿಂತು ಕಣ್ಣೀರನ್ನ ಹಾಕಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ, ಬಹುಶಃ ಅವ್ರ ತಂದೆ ಅಂತ ಕಾಣಿಸುತ್ತೆ. ಅದು ತಂದೆ ಮಡಿಲಲ್ಲಿ ಸದ್ಯಕ್ಕೆ ಮಗು ಇದೆ. ಅದು ಪ್ರತಿನಿತ್ಯ ಈಗ ಕಳೆದ 15 ದಿನಗಳಿಂದ ಅಮ್ಮ ಮನೆಗ್ ಬಂದಿಲ್ಲ ಅಂದ್ರೆ ಸೊ ಅವರ ಒಂದು ಕುಟುಂಬದ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ಬೇಕಲ್ಲ. ಸೊ ನಮಗೋಸ್ಕರ ಅವರು ದುಡಿತಾ ಇದ್ದಾರೆ. ಮತ್ತೆ ಮತ್ತೆ ನಾವು ಹೇಳ್ತಾ ಇದೀವಿ, ಇಂತ ಹೆಲ್ತ್ ಎಮರ್ಜೆನ್ಸಿ ಕ್ರಿಯೇಟ್ ಆಗ್ಬಾರ್ದು ಅಂದ್ರೆ ನಾವು ಮನೇಲೇ ಇರ್ಬೇಕು. ಇವಾಗ ಮಾತಾಡೋದಕ್ಕೆ ನರ್ಸ್ ಸುನಂದ ಅವರ ಪತಿ ಸಂತೋಷ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಅವರೇ, ನಾವು ಬಹಳಷ್ಟು ಕಥೆಗಳನ್ನ ಕೇಳಿದ್ವಿ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಎಷ್ಟು ಹೆಮ್ಮೆ ಇದೆ ನಿಮ್ಗೆ ಸುನಂದ ಅವ್ರ ಬಗ್ಗೆ? ಮತ್ತೆ ಮಗಳು ಏನಂತ ಈಗ ಡಿಮ್ಯಾಂಡ್ ಮಾಡ್ತಿದ್ದಾಳೆ, ಅಳ್ತಾ ಇದ್ದಾಳೆ? ಹೌದ್ರಿ ಮೇಡಮ್, ರಾತ್ರಿ 3 ಗಂಟೆಗದು ಎದ್ದು ಒಮ್ಮೆಲೆ ಹಾಸ್ಗೆಲೆ ಎದ್ದು ಮಮ್ಮಿ ಅಂತ ಹೇಳಿ ಕೈಯಾಡಿಸ್ತಾ ಇದಾಳ. ಮಮ್ಮಿ ಇಲ್ದಾಗ ಸಿಕ್ಕಾಪಟ್ಟೆ ಆಡ್ತಾ ಇದ್ದಾಳ್ರಿ ಮೇಡಮ್. ಹಿಂಗಾಗಿ ಹಿಂದೆ ತೋರ್ಸಾಕ್ ಕರ್ಕೊಂಡು ಹೋಗಿದ್ದೀನ್ರಿ, ಹಿಂದರ ಭೇಟಿ ಮಾಡಿಸ್ಬೇಕಂತ. ಯಾಕಂದ್ರೆ 15 ದಿನದ ಮೇಲ್ ಭೇಟಿ ಆಗ್ತಾ ಇದ್ರು. ಈಗ ಏನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿದೀರಾ? ಇಲ್ಲ ಮೇಡಮ್, ಆಸ್ಪತ್ರೆ ಏನಿಲ್ಲ. ಅವರು ಮಿಲನ್ ಹೋಟೆಲ್ ಅಂತ ಲಾಡ್ಜ್ ದಲ್ಲಿ ಇದ್ರೆ ಅವ್ರಿಗೆಲ್ಲ ಇಟ್ಟಿದ್ದಾರೆ. ಅದು ಮಿನಿಮಮ್ ಒಂದು 5-6 ಫೂಟ್ ಬಿಟ್ಟು ಡಿಸ್ಟೆನ್ಸ್ ಇದೆ. ಇಂತ ಪರಿಸ್ಥಿತಿ ಅವ್ರಿಗೂ ಬರ್ತದ ಅಂತ ಗೊತ್ತಿರಕ್ಕಿಲ್ಲ, ನಮಗೂ ಗೊತ್ತಿರಕ್ಕಿಲ್ಲ ಮೇಡಮ್. ಈ ಕೊರೋನಾ ವೈರಸ್ ಇಂತ ಮಗು ಮತ್ತೆ ಈ ತರ ತಾಯಿ ಆಗೋ ಪರಿಸ್ಥಿತಿ ಇದೆ, ಫಸ್ಟ್ ಟೈಮ್ ನೋಡಿದ್ ನೋಡಿ ಮೇಡಮ್. ನಾನು ಈ ತರ ಫೀಲ್ ಆಗ್ತದ ಅಂದ್ರೆ. ಈಗ ಸುನಂದ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಈಗ ನೀವು ಅವ್ರ ಪತಿಯಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ, ಈಗ ಮಗಳನ್ನು ನೋಡ್ಕೊಬೇಕು, ಅವ್ರಿಗೂ ನೀವು ಕಾನ್ಫಿಡೆನ್ಸ್ ತುಂಬೇಕಾಗತ್ತೆ, ಮಾರಲ್ ಸಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ನೀವ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರ ಅವ್ರಿಗೆ? ಇಲ್ಲ ಮೇಡಮ್, ಮುಂಚೆ ಏನ್ ಬೆಳಗಾವದಲ್ಲಿ ಕರೋನಾ ಅಂತ ವೈರಸ್ ಅಂತ ಸುದ್ದಿ ಏನ್ ಹರಡಿದಿಲ್ಲ ಮೇಡಮ್.
ಆ ದಿನನೇ ಅವರಿಗೆ ನಾನು ಕೊರೊಂಟೊ ವಾರ್ಡ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ್ಮೇಲೆ ನಮ್ಮ ಎಸಿಸದೆ ಫಸ್ಟ್ ನೈಟ್ ಡ್ಯೂಟಿ ಹಾಕಿದ್ರು. ಆ ನೈಟ್ ಡ್ಯೂಟಿ ಹಾಕಿದ್ರೆ ನಾ ಬೇಡ ಅಂತ ಹೇಳಿದ್ನಿ. ಆಮೇಲೆ ಅವರೇ ನನಗೆ ಹೇಳಿದ್ರು, ಇಲ್ಲ ನಾ ಮನ್ಯಾಗ ಕುಂತು ಅದನ್ನ ಕಲ್ತು ಉಪಯೋಗಿಲ್ಲ, ನಾ ಹೋಗ್ಲೇಬೇಕು, ನಾ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರೇ ನನಗೆ ಸಂತಾನತ್ವ ಹೋಗಿದ್ರು ಮೇಡಮ್. ನಮ್ಗೆ ಈಗ ನಾವು ವಿಜುವಲ್ಸ್ ತೋರಿಸ್ತಾ ಇದೀವಿ ನ್ಯೂಸ್ 18 ಸ್ಕ್ರೀನ್ ಮೇಲೆ, ನಮ್ಗೆ ಒಂಥರ ದುಃಖ ಆಗ್ತಾ ಇದೆ, ಬಟ್ ನಮ್ ಹೆಮ್ಮೆನೂ ಆಗ್ತಾ ಇದೆ ಸಂತೋಷ್. ಅದನ್ನ ನೋಡ್ಬಿಟ್ಟು ಸುನಂದ ಅವರ ವರ್ಕ್ ಬಗ್ಗೆ, ಆ ಡೆಡಿಕೇಶನ್ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ನಾವು ಇವಾಗ ಅದ್ರ ಬಗ್ಗೆ ನಂಗೂ ತಿಳುವಳಿಕೆ ಅವ್ರು ಹೇಳ ಅಂತ ನಾನು ಅವ್ರಿಗೆ ಹುಡುಗಿನ ನಾನೇ ನೋಡ್ಕೊತಾ ಇದ್ದೇನೆ ಮೇಡಮ್. ನೀವು ಡ್ಯೂಟಿ ಮಾಡ್ರಿ, ಮತ್ತ ನಮ್ ಇಡೀ ಇಂಡಿಯಾನ ಕಾಯಕ ಅಲ್ಲಿ ಮಿಲಿಟರಿ ಬೌಂಡ್ರಿದಾಗ ಇದಾರ, ನೀವು ನಮ್ ಬೆಳಗಾವಿರೆ ಕಾಯಿರಿ ಅಂತ ಹೇಳಿ ಅವ್ರು ಇರ್ಲಿ ನೀವು ಡ್ಯೂಟಿ ಮಾಡ್ರಿ ಅಂತ ಹೇಳಿ ನಾವು ಇದ್ ಮಾಡ್ತಾ ಇದ್ದೀವಿ. ಆಲ್ರೈಟ್, ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ಸುನಂದ ಅವ್ರಿಗೆ ಸಂತೋಷ್. ಥ್ಯಾಂಕ್ ಯು ಸೋ ಮಚ್. ಮಗಳನ್ನ ತುಂಬಾ ಕೇರ್ ಆಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಮಗು ಅರ್ಥ ಆಯ್ತು. ಹೀಗಾಗಿ ಪಾಲಕರು ಆ ಮಗುವನ್ನ ತಾಯಿನ ಅರ್ಥ ಸ್ವಲ್ಪ